ಪ್ರಿಯರಾದವರೇ, ಏಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಊಟಿಯಲ್ಲಿ ಕೇತಿಯಲ್ಲಿರುವಂಥ ಒಂದು ಸುಂದರವಾದ ಆಲಯ ನೋಡಿರಿ, ಹಳೆಯ ಒಂದು ಆಲಯ. ಇಲ್ಲಿ ಬಂದರೆ ಹಾಗೆ ಒಂದು ರೀತಿ ಪ್ಲೆಸೆಂಟ್ ಆಗಿ ದೇವರ ಪ್ರಸನ್ನತೆ, ಅದೇ ಒಂದು ಸಂತೋಷ ಅಲ್ಲವಾ ದೇವರ ಪ್ರಸನ್ನತೆ. ಆದ್ದರಿಂದಲೇ ದೇವರ ಸಮ್ಮುಖದಲ್ಲಿ ಕಾದಿರುವುದನ್ನೇ ಬಯಸುತ್ತೇನೆ ಎಂದು ಭಕ್ತನು ಹೇಳುತ್ತಾನೆ. ಯಾಕೆಂದರೆ ದೇವ ಜನರು ಬಂದು ಆರಾಧಿಸುವಾಗ ಆ ಸ್ಥಳದಲ್ಲಿ ದೇವರ ಪ್ರಸನ್ನತೆ ನೆಲೆಯಾಗಿರುತ್ತದೆ. ಅಲ್ಲಿ ಬಂದ ಕೂಡಲೇ ನಾವು ದೇವರ ಪ್ರಸನ್ನತೆಯನ್ನು ತಿಳಿಯುತ್ತೇವೆ. ಸರಿ, ಇಂದು ದೇವರು ನಿಮಗೊಂದು ಮಾತನ್ನು ಹೇಳುತ್ತಾರೆ. ಆತನು ಎಂಥವನಂತೆ, ಆತನ ಬಳಿಯಲ್ಲಿ ಏನೇನು ಆಶೀರ್ವಾದಗಳಿದೆಯಂತೆ ನೋಡಿರಿ. ಕೀರ್ತನೆಗಳು 137 ವಾಕ್ಯದಲ್ಲಿ, ಯಹೋವನು ಕೃಪಾ ಸಂಪನ್ನನು, ಪೂರ್ಣ ವಿಮೋಚನೆಯು ಆತನಿಂದಲೇ ದೊರಕುವುದು. ದೇವರ ಬಳಿ ಇರುವ ಆಶೀರ್ವಾದಗಳಲ್ಲಿ ಅತಿದೊಡ್ಡ ಆಶೀರ್ವಾದ ಆತನ ಕೃಪೆ. ಆತನ ವಿಮೋಚನೆ, ಇದು ದೇವರ ಬಳಿ ಇರುವ ದೊಡ್ಡ ಆಶೀರ್ವಾದ. ಕೃಪೆ ಅಂದರೆ ಏನು? ಯೋಗ್ಯತೆ ಇಲ್ಲದ ಒಬ್ಬನಿಗೆ ದೇವರು ತೋರಿಸುವ ದಯೆ. ಕೆಲವರು ಹೇಳುತ್ತಾರೆ, ನೀವು ದೇವರ ಬಳಿ ಬನ್ನಿರಿ, ಪ್ರಾರ್ಥನೆ ಮಾಡಿರಿ ಅಂದರೆ ಅದಕ್ಕೆಲ್ಲ ನನಗೆ ಯೋಗ್ಯತೆ ಇಲ್ಲ, ನಾನು ಪಾಪಿಯಾದ ವ್ಯಕ್ತಿ, ನಾನು ಅನೇಕ ಪಾಪಗಳನ್ನು ಮಾಡುತ್ತಿದ್ದೇನಾ, ಆದ್ದರಿಂದ ದೇವರ ಬಳಿ ಬರಲು ನನಗೆ ಯೋಗ್ಯತೆ ಇಲ್ಲ ಅನ್ನುತ್ತಾರೆ. ಆದರೆ ಯೋಗ್ಯತೆ ಇಲ್ಲದ ಒಬ್ಬರ ಮೇಲೆ ದೇವರು ತೋರಿಸುವ ದಯೆಯೇ ಕೃಪೆ. ಹಾಗಾದರೆ ಯೋಗ್ಯತೆ ಇಲ್ಲ ಎಂದು ನೀವು ಅಂದುಕೊಳ್ಳುತ್ತೀರಾ? ದೇವರು ಹೇಳುತ್ತಾರೆ, ನಾನು ನಿನ್ನ ಮೇಲೆ ಕೃಪೆಯಿಂದ ಇದ್ದೇನೆ ಎಂಬುದಾಗಿ ದೇವರು ಹೇಳುತ್ತಾರೆ. ಆತನಲ್ಲಿ ಪೂರ್ಣ ವಿಮೋಚನೆ ಉಂಟಂತೆ, ನಮ್ಮನ್ನು ವಿಮೋಚಿಸುತ್ತಾನೆ, ಪಾಪದಿಂದ ವಿಮೋಚಿಸುತ್ತಾನೆ. ಒಂದು ಸಮಯ ಒಂದು ಊರಿಗೆ ನಾನು ಸೇವೆಗಾಗಿ ಹೋಗಿದ್ದೆ. ಈ ರೀತಿಯಾಗಿ ಒಂದು ಆಲಯ, ಆ ಆಲಯದ ಮುಂದೆ ಕೂಟವೆಲ್ಲವೂ ಮುಗಿಯಿತು. ಅದರ ನಂತರ ಕೆಲವರು ಪ್ರಾರ್ಥಿಸಲು ಬಂದರ. ಈ ರೀತಿಯಾದ ಚರ್ಚೆಯೊಳಗೆ ಹೋಗಿ ಬಂದವರಿಗಾಗಿ ಪ್ರಾರ್ಥಿಸುತ್ತಾ ಇದ್ದ. ಒಬ್ಬ ಯವನಸ್ಥ ತಮ್ಮ ಬಂದ. ಅವನು ಹೇಳಿದ, ನಾನೊಂದು ಕಾಲದಲ್ಲಿ ಏಸುವನ್ನು ಸ್ವೀಕರಿಸಿಕೊಂಡು ಆತನ ಮಗುವಾಗಿ ಇದ್ದೆ, ಆದರೆ ಈಗ ಹಾಗೆ ಇಲ್ಲ. ನಾನು ಕೆಲವು ಪರಿಸ್ಥಿತಿಗಳಿಂದ ಏಸುವನ್ನು ಬಿಟ್ಟು ಹೋದೆ, ಬಹಳ ದೂರ ಹೋದೆ. ನನ್ನ ಜೀವಿತದಲ್ಲಿ ಬಹಳ ಪಾಪ, ದೇವರನ್ನು ದುಃಖಪಡಿಸುವ ಕಾರ್ಯ, ನಾನು ಹಿಂತಿರುಗಿ ಬರಲಾಗದಷ್ಟು ಮಟ್ಟಿಗೆ ಹೋದೆ. ಇನ್ನು ಅಷ್ಟೇ, ನಾನೊಬ್ಬ ಪಾಪಿ, ನಾನು ಏಸುವಿನ ಬಳಿ ಬರಲು ಅರ್ಹತೆಯೇ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಬಂದಿದ್ದೇನೆ, ನನಗೆ ಏನು ಹೇಳುತ್ತೀರಿ ಎಂದು ಕೇಳಿದ. ಒಬ್ಬ ಯವನಸ್ಥ ತಮ್ಮ, ನಾನೇನು ಹೇಳುವುದು, ಆತನು ಏನು ಹೇಳುತ್ತಾನೆ ಎಂಬುದಾಗಿ ಕೇಳಬೇಕು. ನಾನು ದೇವರನ್ನು ನೋಡಿ ಕೇಳಿದೆ, ದೇವರೇ, ಹೀಗೆ ಒಬ್ಬ ತಮ್ಮ ಬಂದಿದ್ದಾನೆ, ನಾನು ಏನು ಹೇಳುವುದು? ಆಗ ದೇವರು ಹೇಳಿದರು, ನಾನು ಇನ್ನೂ ಅವನ ಮೇಲೆ ಪ್ರೀತಿಯಿಂದ ಇದ್ದೇನೆ ಎಂದು ಹೇಳು, ಯಾಕೆಂದರೆ ನನ್ನ ಕೃಪೆ, ನಾನು ಇನ್ನೂ ಅವನ ಮೇಲೆ ಕೃಪೆಯಿಂದ ಇದ್ದೇನೆ. ಅವನು ಅಂದುಕೊಳ್ಳುತ್ತಾನೆ, ನನಗೆ ಯೋಗ್ಯತೆಯೇ ಇಲ್ಲ ದೇವರ ಬಳಿ ಬರುವುದಕ್ಕೆ ಎಂದು, ಅದು ನನಗೆ ಗೊತ್ತು, ಆದರೂ ನಾನು ಅವನನ್ನು ಪ್ರೀತಿಸುತ್ತೇನೆ, ಕೃಪೆಯಿಂದ ಇದ್ದೇನೆ, ನನ್ನಲ್ಲಿ ಪೂರ್ಣ ವಿಮೋಚನೆ ಉಂಟು, ಇನ್ನೂ ರಕ್ಷಣೆ ಉಂಟು ಎಂದು ಹೇಳು ಅಂದರು. ನಾನು ಅವನನ್ನು ನೋಡಿ ಹೆಗಲ ಮೇಲೆ ಕೈ ಹಾಕಿ, ನಾನು ಹೇಳುವುದೆಲ್ಲ ಏನೂ ಇಲ್ಲ ತಮ್ಮ, ದೇವರು ಹೇಳುತ್ತಾರೆ, ಆತನು ಇನ್ನೂ ನಿಮ್ಮನ್ನು ಪ್ರೀತಿಸುತ್ತಾನೆ, ನಿಮ್ಮ ಮೇಲೆ ಕೃಪೆಯಿಂದ ಇದ್ದಾನೆ ಎಂದು ಹೇಳಿದೊಡನೆ ಹಾಗೆ ಕಣ್ಣೀರು ಸುರಿಸಿ ಅತ್ತನು ನೋಡಿರಿ, ಒಬ್ಬ ಹುಚ್ಚನ ಹಾಗೆ ಆಲಯದ ನೆಲದಲ್ಲಿ ಹೊಡೆಯುತ್ತಾನೆ, ಅಳುತ್ತಾನೆ, ಎಲ್ಲರೂ ನೋಡುತ್ತಾರೆ, ಅಲ್ಲಿ ಇಲ್ಲಿ ಮೊಣಕಾಲು ಹಾಕಿ ಅವನು ಅಳುತ್ತಾನೆ, ಕಣ್ಣೀರು ಹಾಕುತ್ತಾನೆ. ಸ್ವಲ್ಪ ಸಮಯ ನಾನು ಹಾಗೆ ತಾಳ್ಮೆಯಿಂದ ನೋಡುತ್ತಿದ್ದ, ನಂತರ ಬಂದು ಮೊಣಕಾಲು ಹಾಕಿದ. ಅವನು ಕಣ್ಣೀರಿನಿಂದ, ನನ್ನ ಮೇಲೆ ಅಷ್ಟು ಪ್ರೀತಿಯ ನಿಮಗೆ, ಇನ್ನು ಮೇಲೆ ಅಷ್ಟೇ, ನನ್ನನ್ನು ಸೇರಿಸಿಕೊಳ್ಳುವುದಿಲ್ಲ ಅಂದುಕೊಂಡೆ, ಆದರೆ ನನ್ನನ್ನು ಕೂಡ ನೀವು ಸೇರಿಸಿಕೊಳ್ಳುವಿರಾ, ನನ್ನ ಪಾಪವನ್ನು ಕ್ಷಮಿಸುವಿರಾ ದೇವರೇ ಎಂದು ಅತ್ತು ಒಪ್ಪಿಸಿಕೊಟ್ಟ. ಪ್ರಾರ್ಥನೆ ಎಲ್ಲ ಮುಗಿಸಿದ ಮೇಲೆ ಹೇಳಿದನು, ಇನ್ನು ಮೇಲೆ ಈ ಏಸುವನ್ನು ಬಿಟ್ಟು ನಾನು ಅಗಲುವುದೇ ಇಲ್ಲ, ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಟಿದ್ದಾರಲ್ಲ ಎಂದು ಹೇಳಿದನು. ನೀವೊಂದು ವೇಳೆ ನಿಮ್ಮ ಹೃದಯದಲ್ಲಿ ದೇವರನ್ನು ಬಿಟ್ಟು ಅಗಲಿರಬಹುದು, ಒಂದು ವೇಳೆ ಪಾಪ ಮಾರ್ಗದಲ್ಲಿ ಹೋಗಿ ದೇವರನ್ನು ಬಿಟ್ಟು ನೀವು ಹಿಂಜಾರಿರಬಹುದು, ಅಷ್ಟೇ, ಮುಗಿಯಿತು ನನ್ನ ಲೈಫು, ಇನ್ನು ಮುಂದೆ ದೇವರಿಂದ ಕೃಪೆಯು ದೊರಕುವುದಿಲ್ಲ, ವಿಮೋಚನೆಯು ದೊರಕುವುದಿಲ್ಲ ಅಂದುಕೊಳ್ಳಬಹುದು. ಆದರೆ ದೇವರು ಹೇಳುತ್ತಾರೆ, ನಾನು ಇನ್ನು ನಿನ್ನನ್ನು ಪ್ರೀತಿಸುತ್ತೇನೆ, ನನ್ನ ಕೃಪೆ ನಿನಗಾಗಿ ಇದೆ, ನಿನ್ನನ್ನು ವಿಮೋಚಿಸಲು ಸಿದ್ಧವಾಗಿದ್ದೇನೆ ಎಂದು ದೇವರು ಹೇಳುತ್ತಾರೆ. ಎಷ್ಟು ಅದ್ಭುತವಾದ ದೇವರಲ್ಲವ! ಆತನ ಬಳಿ ಮನತೆರೆದು ಹೇಳಿರಿ, ನನ್ನಿಂದ ಆಗಲಿಲ್ಲ, ನಾನು ಪಾಪ ಮಾಡಿದೆ, ತಪ್ಪು ಮಾಡಿದೆ, ಹಿಂಜಾರಿ ಹೋದೆ, ಮತ್ತೊಮ್ಮೆ ನನಗೊಂದು ಕೃಪೆ ಕೊಡಿರಿ ಎಂದು ಕೇಳಿ ನೋಡಿರಿ, ಆತನ ಕೃಪೆಯಿಂದ ಮತ್ತೆ ನಿಮ್ಮನ್ನು ವಿಮೋಚಿಸಿಕೊಳ್ಳುವನು, ಒಪ್ಪಿಸಿಕೊಡುವಿರಾ? ದೇವರೇ, ಈ ಮಗನನ್ನು ಈ ಮಗಳನ್ನು ನೋಡಿರಿ, ಯಾರ್ಯಾರು ಈ ದಿನ
ಅಯ್ಯೋ ನಾನು ಆತನನ್ನು ಬಿಟ್ಟು ಹಿಂಜಾರಿ ಹೋದೆನಲ್ಲ, ಪಾಪದಲ್ಲಿ ಹೋದೆನಲ್ಲ, ದುಃಖ ಪಡಿಸಿದನಲ್ಲ, ನನ್ನ ಪಾಪ ಕ್ಷಮಿಸಲ್ಪಡುತ್ತದ, ಪುನಃ ಸೇರಿಸಿಕೊಳ್ಳುವರ, ಏಸುವೆ ನನ್ನ ಮೇಲೆ ಕೃಪೆಯಿಂದ ಇರುವಿರಾ ಎಂದು ಪ್ರಾರ್ಥಿಸುತ್ತಾರಲ್ಲ, ನಿಮ್ಮ ಕೃಪೆಗಳನ್ನು ಕೊಡಿರಿ, ವಿಮೋಚನೆಯನ್ನು ಕೊಡಿರಿ, ಸಂತೋಷ ಪಡಿಸಿರಿ, ಆಶೀರ್ವದಿಸಿರಿ, ಏಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್, ಆಮೇನ್.